ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟಿಕ್ಟಾಕಲ್ಲಿ ತುಂಬ ಜನ ಫೇಮಸ್ ಆಗಿರೋರನ್ನ ನೋಡಿರ್ತಾರೆ. ಅವರ ಒಂದು ಅಕೌಂಟ್ಗಳನ್ನ ನೀವು ಓಪನ್ ಮಾಡಿದಾಗ ಒಂದು ಪಾಪ್ಯುಲರ್ ಕ್ರಿಯೇಟರ್ ಅಂದ್ಬಿಟ್ಟು ಯೆಲ್ಲೋ ಕಲರಲ್ಲಿ ಈ ರೀತಿ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸೊ ಅವರೆಲ್ಲ ಫೇಮಸ್ ಆಗಿರ್ತಾರೆ ಟಿಕ್ಟಾಕಲ್ಲಿ. ಆ ಒಂದು ಪಾಪ್ಯುಲರ್ ಕ್ರಿಯೇಟರ್ನ ಟಿಕ್ಟಾಕ್ ಅವರು ಕೊಟ್ಟಿರ್ತಾರೆ ಅವ್ರಿಗೆ. ಸೊ ನಿಮಗೂ ಕೂಡ ಈ ಒಂದು ಪಾಪ್ಯುಲರ್ ಕ್ರಿಯೇಟರ್ ಸಿಗಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಸೊ ಹೇಗೆ ಸಿಗುತ್ತೆ ಅಂತ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ಇರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಈ ಪಾಪ್ಯುಲರ್ ಕ್ರಿಯೇಟರ್ ಸಿಗಬೇಕು ಅಂತಂದರೆ ನಾವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಅವರು ಟಿಕ್ಟಾಕ್ ಅವರೇ ನಿಮಗೆ ಫ್ರೀಯಾಗಿ ಆ ಒಂದು ಪಾಪ್ಯುಲರ್ ಕ್ರಿಯೇಟರ್ ಅಂತ ಅವರೇ ನಿಮಗೆ ಕೊಡ್ತಾರೆ. ಬಟ್ ಕೆಲವೊಂದ್ಸಲ ನೀವು ಟಿಕ್ಟಾಕಲ್ಲಿ ನೋಡಿರ್ತೀರ, ಕೆಲವೊಂದಷ್ಟು ಜನ ಫಾಲೋವರ್ಸೇ ಇರೋಲ್ಲ, ಜಸ್ಟ್ 1 ಲಕ್ಷ 2 ಲಕ್ಷ. ಸೊ ಇವ್ರಿಗೆಲ್ಲ ಪಾಪ್ಯುಲರ್ ಕ್ರಿಯೇಟರ್ ಸಿಕ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಯಾರಿಗೆ ಸಿಕ್ಕಿರುತ್ತೆ, ಜಸ್ಟ್ 1 ಲಕ್ಷ 2 ಲಕ್ಷಕ್ಕೆ, ಅವರೆಲ್ಲ ಜಸ್ಟ್ ಒಂದು ಫೇಕ್ ಅಕೌಂಟ್ ಅಂತ. ಸೊ ಯಾವುದೇ ಕಾರಣಕ್ಕೂ ಅವ್ರಿಗೆ ಅಷ್ಟು ಬೇಗ ಪಾಪ್ಯುಲರ್ ಕ್ರಿಯೇಟರ್ನ ಅವ್ರಿಗೆ ಕೊಡೋದಿಲ್ಲ. ಸೊ ನೀವು ಟಿಕ್ಟಾಕಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರ್ತಾರೆ ಏನಂತಂದರೆ, ಕೆಲವೊಂದಷ್ಟು ಜನಕ್ಕೆ ತುಂಬ ಫಾಲೋವರ್ಸ್ ಇರ್ತಾರೆ, 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್, ಇಷ್ಟು ಜನ ಫಾಲೋವರ್ಸ್ ಇದ್ರು ಕೂಡ ಅವ್ರಿಗೆ ಪಾಪ್ಯುಲರ್ ಕ್ರಿಯೇಟರ್ ಸಿಕ್ಕಿರೋದಿಲ್ಲ. ಏನಕ್ಕೆ ಸಿಗೋದಿಲ್ಲ ಅವ್ರಿಗೆ ಅಂತಂದರೆ, ಅವರು ಆ್ಯಕ್ಟಿವ್ ಇರೋಲ್ಲ ಟಿಕ್ಟಾಕಲ್ಲಿ, ಜಸ್ಟ್ ಯಾವಾಗ ಒಂದೊಂದ್ಸಲ ವೀಡಿಯೋಗಳನ್ನ ಹಾಕ್ತಾರೆ. ಆ ಒಂದು ಕಾರಣಕ್ಕೆ ಅವ್ರಿಗೆ ಪಾಪ್ಯುಲರ್ ಕ್ರಿಯೇಟರು ಟಿಕ್ಟಾಕ್ ಅವರು ಅವ್ರಿಗೆ ಕೊಡೋದಕ್ಕೂ ಆಗಲ್ಲ. ಬಟ್ ನೀವು ಸೆಲೆಬ್ರಿಟಿಗಳನ್ನ ನೋಡಿರ್ಬೋದು, ಸೆಲೆಬ್ರಿಟಿಗಳು 1-2-3 ವೀಡಿಯೋ ಹಾಕಿರ್ತಾರೆ, ಬಟ್ ಆದರೂ ಕೂಡ ಅವ್ರಿಗೆ ಪಾಪ್ಯುಲರ್ ಕ್ರಿಯೇಟರ್ ಕೊಟ್ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಅವರು ಜಸ್ಟ್ ಸೆಲೆಬ್ರಿಟಿ ಅಲ್ವಾ, ಆ ಒಂದು ಕಾರಣಕ್ಕೆ ಅವ್ರಿಗೆ ಸೆಲೆಬ್ರಿಟಿಗಳಿಗೆ ಬೇಗ ಪಾಪ್ಯುಲರ್ ಕ್ರಿಯೇಟರ್ ಸಿಕ್ಬಿಡುತ್ತೆ. ಸೊ ಇವಾಗ ನಾನು ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಫಸ್ಟು ನಿಮ್ಮ ಟಿಕ್ಟಾಕ್ ಅಕೌಂಟಲ್ಲಿ ನೀವೇನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅದಕ್ಕೆ ತುಂಬ ಲೈಕ್ಸ್ಗಳು ಬರಬೇಕು, ಜೊತೆಗೆ ತುಂಬ ಫಾಲೋವರ್ಸ್ಗಳು ಬರಬೇಕು. ಮಿಲಿಯನ್ಸ್ಗಟ್ಟಲೆ ಫಾಲೋವರ್ಸ್ ಆದರೆ ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಸಿಗುತ್ತೆ. ಜೊತೆಗೆ ಬರೀ ಲೈಕ್ಸ್ ಅಲ್ಲ, ಕಮೆಂಟ್ಸು ಕೂಡ ಬರಬೇಕು ನಿಮಗೆ, ಜೊತೆಗೆ ಶೇರ್ ಆಗಬೇಕು. ಏನಂತಂದರೆ ಇಲ್ಲಿ ಎಂಗೇಜ್ಮೆಂಟ್ ಯಾವಾಗಿರಲ್ಲ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟಲ್ಲಿ, ಅವಾಗ ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಸಿಗಲ್ಲ. ಇವಾಗ ಎಕ್ಸಾಂಪಲ್, ನಿಮಗೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಲೈಕ್ಸು ತುಂಬ ಚೆನ್ನಾಗಿ ಬರ್ತದೆ, ಆದರೆ ಕಮೆಂಟ್ಸ್ ಬರ್ತಲ್ಲ, ಶೇರ್ ಬರ್ತಲ್ಲ ಅಂತಂದರೆ ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಸಿಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮಗೆ 3 ಕೂಡ ಮ್ಯಾನೇಜ್ ಆಗಬೇಕು. ಮೇಯ್ನಾಗಿ ಎಂಗೇಜ್ಮೆಂಟ್ ತುಂಬ ಮುಖ್ಯ. ಸೊ ನಿಮಗೆ ಕಮೆಂಟ್ಸ್ಗಳು ಬರ್ತಾ ಇರಬೇಕು, ಜೊತೆಗೆ ಶೇರ್ಗಳಾಗ್ತಾ ಇರಬೇಕು, ಅವಾಗ ಮಾತ್ರ ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಅನ್ನೋ ಒಂದು ಟ್ಯಾಬು ನಿಮಗೆ ಕೊಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಟಿಕ್ಟಾಕಲ್ಲಿ ಪಾಪ್ಯುಲರ್ ಕ್ರಿಯೇಟರ್ ಸಿಗಬೇಕು ಅಂತಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ, ವೀಡಿಯೋಸ್ಗಳಲ್ಲಿ ಜಸ್ಟ್ ಒಂದು ಕ್ವಶನ್ ಕೇಳೋ ರೀತಿ ವೀಡಿಯೋಸ್ಗಳನ್ನ ಮಾಡಿ, ಕಮೆಂಟ್ಸ್ಗಳು ಅವಾಗ ತುಂಬ ಬರುತ್ತೆ, ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ, ಅವಾಗ ನಿಮಗೆ ಬೇಗ ಪಾಪ್ಯುಲರ್ ಕ್ರಿಯೇಟರ್ ಸಿಕ್ಬಿಡುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಪ್ಯುಲರ್ ಕ್ರಿಯೇಟರ್ ಹೇಗೆ ಸಿಗುತ್ತೆ, ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಟ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.